Hi, hello my dear friends, welcome back to my channel RV Learning Center. ಸ್ನೇಹಿತರೆ, ಒಂದು GPSTR-ಗೆ ಸಂಬಂಧಿಸಿದಂತೆ ಒಂದು ಮಾಹಿತಿ ಲಭ್ಯವಾಗಿದೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನು ಅನ್ನೋದನ್ನು ನಾವು ನೋಡೋದಾದರೆ ನೋಡಿ, ಅನಗತ್ಯ ವಿಚಾರಿಸಿ ಮಾಡಿಕೊಳ್ಳಬೇಡಿ ಮನಕ್ಕೆ ಘಾಸಿ. ನೋಡಿ, ಅನಗತ್ಯ ವಿಚಾರಿಸಿ ಅಂದರೆ ಬೇಡವಾದ್ದೆಲ್ಲನೂ ವಿಚಾರಿಸಿಕೊಂಡು ಮತ್ತೆ ಮನಸ್ಸಿಗೆ ಘಾಸಿ ಮಾಡ್ಕೋಬೇಡಿ. ಬಿ ಏನು ಹ್ಯಾಪಿ, ಬಿ ಕೂಲ್, ಬಿ ಕಾಮ್, ಡೋಂಟ್ ವರಿ ಅನ್ನೋ ಅಷ್ಟು ಒಂದು ಸಾಂತ್ವನದ ಒಂದು ಮಾತುಗಳು ಇವಾಗಿವೆ. ಯಾರಾದರೂ GPSTR-ಗೆ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಒನ್ ಬೈ ಒನ್ ನಾವು ನೋಡೋದಾದರೆ ನೋಡಿ, ಇವಾಗ ನಾನ್ HK ವಿಭಾಗಗಳಿಗೆ ಸ್ಟೇ ಇಲ್ಲ ಎಂಬ ಮಾಹಿತಿ ನಮ್ಮಲ್ಲಿ ಒಂದು ಆಶಾಭಾವನೆ ಉಂಟು ಮಾಡಿದೆ. ಮತ್ತು ಈ ಆಶಾಭಾವನೆಗೆ ಸಂಶಯದ ಬ್ಯಾಂಡೇಜ್ ಕಟ್ಟಬೇಡಿ. ಅಂದರೆ ನಾವು ಆಲ್ರೆಡಿ ಮನೆಯಲ್ಲಿದೆ, ನಾನ್ HK ವಿಭಾಗಗಳಿಗೆ ಇನ್ನೂ ಸ್ಟೇಯನ್ನು ತೆಗೆದು ಹಾಕಿಲ್ಲ ಅನ್ನೋದು ಯಾರಿಗೆ ಆ ಭಾವನೆ ಇರೋದು? ನಾನ್ HK ವಿಭಾಗದವರಿಗೆ, ಅಂದರೆ ಬೆಂಗಳೂರು, ಮೈಸೂರು ಮತ್ತು ಬೆಳಗಾಂ ವಿಭಾಗದ ಅಭ್ಯರ್ಥಿಗಳಿಗೆ. ಮತ್ತು ಇಲ್ಲ ಸಲದ್ದೆಲ್ಲನೂ ನಾವು ವಿಚಾರಿಸಿ ಏನೇನೋ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ನಮ್ಮ ಒಂದು ಆ ಒಂದು ಆಶಾಭಾವನೆಗೆ ಒಂದು ಬ್ಯಾಂಡೇಜ್ ಹಾಕ್ಕೋಬೇಡಿ. ಆ ಒಂದು ಆಶಾಭಾವನೆಯಲ್ಲೇ ಇರ್ರಿ, ಸಂಶಯವನ್ನು ಪಡಬೇಡಿ, ಡೌಟ್ಫುಲ್ ಆಗಿರಬೇಡಿ, ನಮ್ದೇನಾಗುತ್ತೋ ಅನ್ನೋ ಒಂದು ಭಯದಲ್ಲಿರಬೇಡಿ. ಡೋಂಟ್ ವರಿ, ಬಿ ಕಾಮ್ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈ ತಿಂಗಳಲ್ಲಿ ಕೌನ್ಸಿಲಿಂಗ್ ಮಾಡಲಿಲ್ಲ ಅಂದರೆ ಸ್ಟೇ ತೆರವು ಮಾಡಿ ಏನು ಪ್ರಯೋಜನ ಎಂಬ ಮಾತುಗಳನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ದೀರಿ. ಕೌನ್ಸಿಲಿಂಗ್ ಮಾಡದೇ ಇದ್ದರೂ ಕೂಡ ನಮ್ಮಲ್ಲಿ ಪ್ರಕ್ರಿಯೆ ಮುಂದುವರಿಯುತ್ತದೆ ಎಂಬ ಚಿಕ್ಕ ವಿಶ್ವಾಸ. ನೋಡಿ, ಏನು ಇದೆ ಅಂತಂದರೆ, ಏನು ಎರಲ್ಲಾದರೂ ಒಂದು ಸಂಶಯ, ಒಂದು ದುಃಖದಲ್ಲಿ, ಒಂದು ಡಿಪ್ರೆಸ್ಸಲ್ಲಿ ಇದ್ದೀರಾ ಅವ್ರಿಗೆ ಈ ಮಾತುಗಳು. ನೋಡಿ, ಈ ತಿಂಗಳಲ್ಲಿ ಕೌನ್ಸಿಲಿಂಗ ಮಾಡಲಿಲ್ಲ ಅಂದರೆ ಏನು, ಸ್ಟೇ ತೆರವು ಮಾಡಿ ಏನು ಪ್ರಯೋಜನ ಎಂಬ ಮಾತುಗಳು ನೀವೇ ವ್ಯಕ್ತಪಡಿಸ್ತಿದ್ದೀರಿ. ಕೌನ್ಸಿಲಿಂಗ್ ಮಾಡದೇ ಇದ್ದರೂ ನಮ್ಮಲ್ಲಿ ಪ್ರಕ್ರಿಯೆ ಮುಂದುವರಿಯುತ್ತದೆ ಎಂಬ ಚಿಕ್ಕ ವಿಶ್ವಾಸ ನಮ್ಮಲ್ಲಿ ಮೂಡಿರುವುದಂತೂ ಸತ್ಯ ತಾನೇ. ಅದಾಗದೇ ಇದ್ದರೆ ಏನಂತೆ, ನಮ್ಮ ಪ್ರಕ್ರಿಯೆ ಮುಂದುವರಿಯುತ್ತದೆ ಅನ್ನುವಂಥ ಒಂದು ಚಿಕ್ಕ ವಿಶ್ವಾಸ ನಮ್ಮಲ್ಲಿ ಇದೆಯಲ್ಲ ಅಂತಬಿಟ್ಟು ಇನ್ನೂ ಒಂದು ಮಾತು. ಸ್ಟೇ ತೆರವುಗೊಳಿಸಿದ್ದಕ್ಕೆ ಮಾತ್ರಕ್ಕೆ ಇವಾಗಲೇ ಕೌನ್ಸಿಲಿಂಗ್ ಮಾಡಬೇಕು ಎಂಬ ಉದ್ದೇಶ ಇರಬೇಕು ಎಂಬುದೇನಿಲ್ಲ. ಇವಾಗ ಎಲ್ಲ ಪ್ರಕ್ರಿಯೆಗಳಿಗೆ ಬಿಗ್ ಬಾಸ್ ಚುನಾವಣಾ ಆಯೋಗ ಆಗಿರುವುದರಿಂದ ಇಲಾಖೆಯು ಚುನಾವಣಾ ಆಯೋಗ ಅನುಮತಿ ನೀಡಿದರೆ ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ. ಒಂದು ವೇಳೆ ಆಯೋಗ ಅನುಮತಿ ನೀಡದಿದ್ದರೆ ಚುನಾವಣೆ ಮುಗಿದ ಮೇಲೆ ಕೌನ್ಸಿಲಿಂಗ್ ಮಾಡೋದಂತೂ ಪಕ್ಕ. ಓಕೆ, ಕೌನ್ಸಿಲಿಂಗ್ ಮಾಡೋದಂತೂ ಪಕ್ಕ ಅಂತಬಿಟ್ಟು ಕೂಡ ಇಲ್ಲಿದೆ. ಯಾಕಂತಂದರೆ ಒಂದಲ್ಲಿ ಸ್ಟೇ ತೆರವುಗೊಳಿಸಿದ್ದಾರೆ ಅಂತ ಅಂದಿಟ್ಕೊಳ್ಳಿ. ಬಟ್ ಆದರೆ ಇವಾಗ ನಮ್ಮ ಬಿಗ್ ಬಾಸ್ ಯಾರಿದ್ದಾರೆ, ಚುನಾವಣಾ ಆಯೋಗ, ನೀತಿ ಸಂಹಿತೆ ಆಲ್ರೆಡಿ ಜಾರಿಯಲ್ಲಿದೆ. ಈ ನೀತಿ ಸಂಹಿತೆಯನ್ನು ಮುಂದುವರಿಲಿಟ್ಕೊಂಡು ಯಾವುದೇ ಒಂದು ನೇಮಕಾತಿ ಆಗಿರ್ಬೋದು, ವರ್ಗಾವಣೆ ಆಗಿರ್ಬೋದು, ಯಾವುದೇ ಇದು ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಇವಾಗ ಇನ್ನು ಫುಲ್ ಸ್ಟಾಪ್ ಇಡಲಾಗಿದೆ. ಅದೇನಿದ್ರೂ ಎಲೆಕ್ಷನ್ ಮುಗಿದಾದ ಮೇಲೇ ಅಂತಹ ಪ್ರಕ್ರಿಯೆಗಳಿಗೆ ಕೈ ಹಾಕೋದು ನಮ್ಮ ಸರ್ಕಾರ, ಆಯಿತಾ? ಅದಕ್ಕೋಸ್ಕರ ಅದರ ಬಗ್ಗೆನೂ ಟೆನ್ಷನ್ ತಗೋಬೇಡಿ. ಕೌನ್ಸಿಲಿಂಗ್ ಮಾಡುವುದು ಅನಿವಾರ್ಯ. ಹಾಗಂತ ಇವಾಗಲೇ ಸ್ಟೇ ತೆರವುಗೊಳಿಸಿರೋದು ಏನು ಪ್ರಯೋಜನ ಅಂತ ವಿಚಾರ ಮಾಡಬೇಡಿ. ಪ್ರತಿಯೊಂದು ಪ್ರಕ್ರಿಯೆಯು ಕೂಡ ಏನು ಗತಿಸಿಯಾಗಿರುವುದರಿಂದ, ಇವರಿಗೆ ಸ್ಟೇ ತೆರವುಗೊಂಡಿರುವುದರಿಂದ ಚುನಾವಣೆ ಮುಗಿದ ಮೇಲೆ ಆದರೂ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಬಿಟ್ಟು ಹೇಳ್ತೀವಿ. ನಾಲ್ಕನೇ, ಇಲ್ಲಿ ಯಾರೇ ಏನೇ ಮಾಹಿತಿ ಹಂಚಿಕೊಂಡರೂ ಅವುಗಳಿಗೆಲ್ಲ ಪ್ರೂಫ್ ತೋರಿಸಿ ಎಂದು ಹೇಳಬೇಡಿ. ನಮ್ಮ ಪಾಡಿಗೆ ನಾವು ಇರಬೇಕು. ಯಾರೇನೇ ಬಂದ್ರೂ ನಮ್ಮ ಕೆಲಸ ನಾವು ನೋಡ್ಕೊತಾ ಇರಬೇಕು. ನಾವು ಹೆಂಗೆ ನಮ್ಮ ಲೀಸ್ಟ್ ಅದರಲ್ಲಿ ಇದೆಯಾ ಅದು ಯಾವಾಗಾದರೂ ಆಗಲಿ ಅನ್ನೋ ಒಂದು. ಬಟ್ ಜಾಬ್ ಅನ್ನೋದು ಕನ್ಫರ್ಮ್, ಬಟ್ ಆಲ್ರೆಡಿ ನಮ್ಮ ಕೈಗೆ ಸಿಕ್ಕಿದೆ. ಬಟ್ ಇನ್ನೇನು ಎಷ್ಟೋ ಎಷ್ಟಲ್ಲೇನು ಅದೊಂದು ಏನು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ಆ ನೇಮಕಾತಿಯನ್ನೇ ರದ್ದುಪಡಿಸಕ್ಕಂಥ ಅಂಥ ಮೇನ್ ರೀಸನ್ಸು ಕೂಡ ಇಲ್ಲ.
ಯಾಕಂತಂದರೆ ಲಿಸ್ಟ್ ಅನೌನ್ಸ್ ಆದಮೇಲೆ ಬಟ್ ಒಂದೆರಡು ದಿವಸ ಒಂದು ತಿಂಗಳು ಒಂದೆರಡು ತಿಂಗಳು ಹಾಗೂ ಹೀಗೂ ಇರ್ಬೋದು. ಬಟ್ ಆದರೆ ನಿಮಗೆ ಸಿಕ್ಕೋದಂತೂ ಗ್ಯಾರಂಟಿ. ಯಾಕೆ ಆತುರ ಪಡೋದು? ನಿಧಾನವಾಗಿರಿ, ನಿಧಾನವೇ ಪ್ರಧಾನ ಅನ್ನೋಷ್ಟು ಮಟ್ಟಿಗೆ ನಾವು ಇಡಬೇಕು. ಮತ್ತು ಎಲ್ಲದಕ್ಕೂ ಕೂಡ ತಾಳ್ಮೆ ಇರಲಿ, ಮೇಲಾಗಿ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಇರುವಾಗ ಇನ್ನೂ ಹೆಚ್ಚಿನ ತಾಳ್ಮೆ ಅಗತ್ಯ. ಅದಿಲ್ಲ ಅಂತಂದರೆ ಸಾಧ್ಯವೇ ಇಲ್ಲ. ಕಾದು ನೋಡುವ ತಂತ್ರವೊಂದೇ ಇವಾಗ ನಮಗಿರುವ ಅಸ್ತ್ರ. ಎಲ್ಲದಕ್ಕೂ ಕಾದು ನೋಡೋಣ. ನೀತಿ ಸಂಹಿತೆ ಇರುವಾಗ ಕಾದ ಕಬ್ಬಿಣದ ಮೇಲೆ ಇವಾಗಲೇ ನೀರು ಸುರಿಯೋದು ಬೇಡ, ಕಬ್ಬಿನ ಇನ್ನೂ ಕಾಯಲು ಬಿಡೋಣ. ಇಲ್ಲವಾದರೆ ಕಬ್ಬಿನ ನಮಗೆ ಬೇಕಾದ ಆಕಾರಕ್ಕೆ ಬರದೇ ಆಕಾರ ನಿರಾಕಾರವಾದರೆ ತುಂಬ ಕಷ್ಟ ಅಂದ್ಬಿಟ್ಟು ನೋಡಿ ಇಂಥ ಮಾತು. ಬಟ್ ಕಾಯಬೇಕು. ಕಾದ ಕಬ್ಬಿಣದ ಮೇಲೆ ನೀರು ಎಡಿಸಿಬಿಟ್ರೆ ಮತ್ತು ಅದಕ್ಕೊಂದು ಆಕಾರ ನಿರಾಕಾರ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರ್ತವೆ. ಅದಕ್ಕೋಸ್ಕರ ತುಂಬ ತಾಳ್ಮೆಯಿಂದ ಇದ್ದರೆ ಎಲ್ಲರಿಗೂ ಕೂಡ ಚೆಂದ ಅಂತ. ಇಷ್ಟು ದಿನ ಕಾದಿದ್ದೇವೆ, ಇನ್ನು ಕೆಲವೇ ದಿನಗಳನ್ನು ಕಾಯೋಣ. ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಅದೃಷ್ಟ ನಮ್ಮ ಕಡೆ ಇದ್ದರೆ ಕೌನ್ಸಿಲಿಂಗ್ ಇದೇ ತಿಂಗಳು ಆದರೂ ಆಗಬಹುದು. ಆಗಲಿಲ್ಲವೆಂದರೆ ಚುನಾವಣೆ ಮುಗಿದ ಮೇಲೆ ಪಕ್ಕ ಆಗುತ್ತದೆ. ಧನಾತ್ಮಕ ಎಂಬ ಬೆಂದ ರೊಟ್ಟಿಯನ್ನು ಊಟ ಮಾಡಿ ಆರಾಮಾಗಿರಿ. ಸಂಶಯವೆಂಬ ಅರೇ ಬರೇ ಸುಟ್ಟ ರೊಟ್ಟಿಯನ್ನು ಊಟ ಮಾಡಿ ಹೊಟ್ಟೆ ಕೆಡಿಸಿಕೊಳ್ಳಬೇಡಿ. ಮೊದಲೆಯೇ ಬ್ಯಾಸಿಗೆ, ಬಿಸಿಲು ಬೇರೆ, ನಮ್ಮನ್ನು ಕೂಲಾಗಿ ಇಟ್ಕೊಳ್ಳಿ ಅಂತ ಬಿಟ್ಟು ಒಂದು ಏನಂತೀವಿ ಇದನ್ನು, ವಾಟ್ ವಿಲ್ ಸೇ ದಟ್, ಒಂದು ಸಾಂತ್ವನ, ಧೈರ್ಯವನ್ನು ತುಂಬುವಂಥ ಒಂದು ಮಾಹಿತಿ ಅಂತ ಅಂದ್ಕೊಂಡಿದ್ದೆ. ಈ ಒಂದು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ಧೈರ್ಯ, ಒಂದು ಮುಖದಲ್ಲಿ ಮಂದಹಾಸ, ಅವ್ರಿಗೆ ಗೊತ್ತಿಲ್ಲದರ ಅಂತ ಒಂದು ಧೈರ್ಯ ತುಂಬುತ್ತೆ ಅಂತೇಳ್ಬಿಟ್ಟು ನನ್ನ ಒಂದು ಆಶಯ. ಓಕೆ ಫ್ರೆಂಡ್ಸ್, ಇದೇ ಇವತ್ತಿನ ಈ ವಿಡಿಯೋನ ವಿಶೇಷತೆ ಅಂತ ಹೇಳ್ತಾ ಫ್ರೆಂಡ್ಸ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.